ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳು ಏನೇನಿವೆ ನೋಡ್ಕೊಂಬರೋಣ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡೋದಿಕ್ಕೆ ಅಂತ ಅವರು ಮನೆಯವರು ಬಂದಿರ್ತಾರೆ. ಪ್ರತಿ ವಾರವೂ ಕೂಡ ಅವರ ಮನೆಯವರು, ತಮ್ಮ ಕುಟುಂಬಸ್ಥರು ಆಕೆಯನ್ನ ನೋಡೋದಕ್ಕೆ ಅಂತ ಬರ್ತಾರೆ. ಬರೋವಾಗ ಕೊಂಚ ನಿರಳ ಅನ್ಸುತ್ತೆ ನೋಡೋದಕ್ಕೆ. ಆದ್ರೆ ಇವತ್ತು ಈ ಬಾರಿ ಹಾಗಾಗಿಲ್ಲ. ಕಾರಣ, ಜೈಲಾಧಿಕಾರಿಗಳು ಪವಿತ್ರ ಗೌಡರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರ ಕುಟುಂಬಸ್ಥರಿಗೆ ಎಂಬ ಸುದ್ದಿಗಳು ಇದೀಗ ಕೇಳಿಬರ್ತಾ ಇದೆ. ತಾವು ನೋಡಬಹುದು ದೃಶ್ಯಗಳಲ್ಲಿ ಅವರು ಬೇಸರಗೊಂಡು ವಾಪಸ್ ಹೋಗ್ತಾ ಇದ್ದಾರೆ. ತಮ್ಮ ಮಗಳನ್ನ ನೋಡೋದಿಕ್ಕಾಗಿಲ್ಲ ಎಂಬ ನಿರಾಸೆಯಿಂದ ಅಥವಾ ಬೇಸರದಿಂದ ವಾಪಸ್ ಆಗ್ತಾರ ದೃಶ್ಯಗಳು ತಾವು ಕಾಣಬಹುದಾಗಿದೆ. ಬನ್ನಿ, ಹಾಗಾದ್ರೆ ಏನಾಗಿದೆ ನೋಡೋಣ. ಪ್ರತಿ ವಾರದಂತೆ ಈ ವಾರವೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡರನ್ನ ಕಾಣೋದಿಕ್ಕೆ ಅವರ ಕುಟುಂಬಸ್ಥರು ಬಂದಿರ್ತಾರೆ. ಆದ್ರೆ ಈ ಬಾರಿ ಅವರನ್ನ ಕಾಣೋದಿಕ್ಕೆ ಜೈಲಾಧಿಕಾರಿಗಳು ನಿರಾಕರಿಸ್ತಾರೆ. ಪರ್ಮಿಷನ್ ಸಿಕ್ಕೋದಿಲ್ಲ, ಅನುಮತಿ ಸಿಗದೇ ಇರೋ ಕಾರಣದಿಂದಾಗಿ ಅವರ ಕುಟುಂಬಸ್ಥರು ಸೊಪ್ಪೆ ಮೋರೆ ಹಾಕೊಂಡು ಬೇಸರದಿಂದ ವಾಪಸ್ ಹೋಗ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಬರುವಾಗ ಪವಿತ್ರ ಗೌಡರಿಗೆ ಅಂತ ಹಣ್ಣು ತರಕಾರಿ ಜೊತೆಗೆ, ಅಂದ್ರೆ ಕೆಲವೊಂದಿಷ್ಟು ಸ್ಯಾಲೆಡ್ ತರಕಾರಿಗಳು ಜೊತೆಗೆ ಈ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ತಂದು ಕೊಟ್ಟಿರ್ತಾರೆ. ಆದ್ರೆ ಈ ಬಾರಿ ಅದ್ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಜೈಲಾಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಕುಟುಂಬಸ್ಥರನ್ನ ಪವಿತ್ರ ಗೌಡರಿಗೆ ಭೇಟಿಯಾಗೋದಕ್ಕೆ ಬಿಡೋದೇ ಇಲ್ಲ. ನೋಡ ನೋಡ್ತಾ ಇದ್ದ ಹಾಗೆ ಮನೆಯ ಗೋಡೆ ಒಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಆ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ, ಹಾಗಾಗಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಅನ್ನೋದು ತಿಳಿದು ಬಂದಿದೆ. ಮನೆ ಗೋಡೆ ಕುಸಿತಾ ಇರುವಂತಹ ದೃಶ್ಯ ಇದೀಗ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಇದೆ ಆ ದೃಶ್ಯಗಳು ನೋಡೋಣ. ಗೋಕಾಕ ತಾಲೂಕಿನ ಲಿಂಗನಮಠ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದ್ದು ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸುಮ್ಮನೆ ಗೋಡೆ ನಿಂತಿರೋ ಹಾಗೆ ಕಾಣ್ತಾ ಇದ್ರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಸಿದು ಹೋಗುತ್ತೆ. ಇನ್ನು ಗೋಡೆ ಕುಸಿದ ತಕ್ಷಣ ಅಲ್ಲಿ ಧೂಳಿನ ಒಂದು ಬಿರುಗಾಳಿ ಎದ್ದ ಹಾಗೆ ಅನ್ಸುತ್ತೆ. ದಪ್ಪನೆ ಬಿದ್ದ ಗೋಡೆ. ಆದ್ರೆ ಅದೃಷ್ಟ ಏನು ಅಂತ ಅಂದ್ರೆ, ಒಳ್ಳೆ ವಿಚಾರ ಏನು ಅಂತ ಅಂದ್ರೆ, ಅಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನುವಂಥದ್ದು. ಇನ್ನು ಲಿಂಗನಮಠ, ಗೋಕಾಕ ತಾಲೂಕಿನ ಲಿಂಗನಮಠ ಅನ್ನುವಂತಹ ಗ್ರಾಮದಲ್ಲಿ ನಡೆದಂತಹ ದೃಶ್ಯಗಳು, ಈ ಒಂದು ಘಟನೆ ಮೊಬೈಲ್ ನಲ್ಲಿ, ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ಭ್ರಷ್ಟಾಚಾರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಕಾರಣ ಅನ್ನುವಂತಹ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು. ಎಸ್ಪೆಷಲಿ ಅಶೋಕ್ ದೊಡಗಂಟೆ ಅನ್ನುವಂಥವರು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾಗಿ ಹೋಗ್ಬಿಟ್ಟಿದ್ದಾರೆ. ಏನ್ ಹೇಳ್ಬೇಕು ಉತ್ತರ ಅಂತ ಗೊತ್ತಾಗದೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇನ್ನು ಮಾಧ್ಯಮದವರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದಕ್ಕೆ ಸ್ಮಾರ್ಟ್ ಸಿಟಿಯ ಹೆಸರು ಅಲ್ಲಿ ಕೇಳಿ ಬರುತ್ತೆ. ಬನ್ನಿ, ಹಾಗಾದ್ರೆ ಅಶೋಕ್ರವ್ರು ಏನ್ ಹೇಳ್ತಾರೆ ನೋಡೋಣ. ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಇದೀಗ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದೆ. ಸುಮಾರು 20 ಕೋಟಿ ರೂಪಾಯಿಯಷ್ಟು ಪಂಗನಾಮ ಹಾಕಲಾಗಿದೆ ಅನ್ನೋದು ಕೂಡ ಬೆಳಕಿಗೆ ಬಂದಿರುವ ವಿಚಾರ. ಇನ್ನು ಇದರಿಂದ ಎಸ್ಕೇಪ್ ಆಗೋದಕ್ಕೆ ಇದಕ್ಕೆಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಕಾರಣ ಅನ್ನುವಂತಹ ಮಾತನ್ನ ಅಲ್ಲಿನ ಅಧಿಕಾರಿಯೊಬ್ರು ಹೇಳ್ತಾ ಇದ್ದಾರೆ. ಬನ್ನಿ, ಹಾಗಾದ್ರೆ ಯಾರ ಅಧಿಕಾರಿ ಜೊತೆಗೆ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಅರ್ಜಿದಾರರು ಪಾಲಿಕೆಗೂ ಅಪ್ಲಿಕೇಶನ್ ಕೊಟ್ಟಿದ್ರು, ಸ್ಮಾರ್ಟ್ ಸಿಟಿ MD ಅವ್ರಿಗೂ ಅಪ್ಲಿಕೇಶನ್ ಕೊಟ್ಟಿದ್ರು. ಆವಾಗ ಆಯುಕ್ತರು ಇದನ್ನು ಕೋರಿ ಸರ್ಕಾರಕ್ಕೆ ನಿರ್ದೇಶನ ಬರೀತಾರೆ, ಈ ತರ ಹಿಂಗೆ ಸ್ಮಾರ್ಟ್ ಸಿಟಿ ಯಾವುದು. ಆವಾಗ ಅವ್ರ ಆಯುಕ್ತರು ಪತ್ರ ಬರೀತಾರೆ. ಸಂಬಂಧ ಇಲ್ಲ ಸರ್, ರೋಡು
ಮೊನ್ನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ದುಡ್ಡು ಕಟ್ತಾ ಅಲ್ಲ. ಯೂಶುವಲಿ ರೋಡ್ ಮಾಡ್ಲಿಕ್ಕೆ ಇದನ್ ಮಾಡ್ಲಿಕ್ಕೆ ಯಾವ್ದೇ ಇಲಾಖೆದಾಗ ಎನ್ ಒ ಸಿ ಕೊಡೋ ಸಾಮಾನ್ಯ ಸಂಪ್ರದಾಯ. ಅಲ್ಲ ರೋಡ್ ಮಾಡಿ ಈಗ ಯಾವ್ದೇ ಇಲಾಖೆದವರು ಈಗ ಲ್ಯಾಂಡ್ ಅಕ್ವಿಷನ್ ಲ್ಯಾಂಡ್ ಅಕ್ವಿಷನ್ ವಾದ ಮಂಡಿಸಬೇಕಾಗಿತ್ತಲ್ಲ ಸರ್, ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿಲ್ಲ, ಕಾರ್ಪೋರ್ಸ್ ಏನು ಸಂಬಂಧ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು. ಅದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನ್ ಪತ್ರ ಬರೆದಿದೆ.